ನೀನೆ ದಾರಿ, ನಿನ್ ನೀನೆ ದೀಪ, ನಿನ್ ನೀನೆ ಎಲ್ಲ. ನಾಲ್ಕು ಜನಕ್ಕೆ ಆಧಾರ ಸ್ತಂಭ ಆಗ್ಲಿ. ನಾವು ಕೂಡ ಈ ಒಂದು ಫೌಂಡೇಶನ್ ಅಲ್ಲಿ ಇವತ್ತು ಮೇಡಮ್ ಅವರು ಏನ್ ಚೆನ್ನಾಗಿ ಒಂದು ಕಲ್ಪವೃಕ್ಷದ ತರ ಇವತ್ತು ಬೆಳಿಬೇಕದು ಚೆನ್ನಾಗಿ ಬೆಳಿ. ಮುಖಂಡರನ್ನ ಕರ್ಕೊಂಡು ಚಿಕ್ಕ ಒಂದು ವೇದಿಕೆ ಮಾಡಿ ಬಹಳ ಚಿಕ್ಕವಾಗಿ, ಏನಂದ್ರೆ ಚಿಕ್ಕದಾದ್ರೂ ಸಾಧನೆ ದೊಡ್ಡದಾದ್ರೂ ಸಾಧನೆ. ಹಾಗಾಗಿ ನೀವು ಕೂಡ ಸಾಧಕರು. ಇವತ್ತು ಈ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ಮುಂದುವರಿಬೇಕು. ದೂರಾಲೋಚನೆ ಇಟ್ಕೊಂಡು ಕೆಲಸ ಕಾರ್ಯ ಮಾಡಿದ್ದೆ ಆದ್ರೆ ಈ ಸಂಸ್ಥೆಗೆ ಎಲ್ಲರೂ ಕೂಡ ಸಹಾಯ ಹಸ್ತ ಮಾಡ್ತಾರೆ. ನಾನು ಕೂಡ ಸುಮಾರು ಅನಸೂಯ, ರೂಪ, ಪದ್ಮ, ರೇಣುಕ, ಲಕ್ಷ್ಮಿ, ಶಾರದ ದಯಮಾಡಿ ಅವರು ಕೂಡ ಇಲ್ಲಿ ಕುಳಿತಿರೋ ಎಲ್ಲರೂ ನಿಜವಾಗೂ ನಾನು ತುಂಬಾ ಹತ್ತಿರದಿಂದ ಅಶ್ವಿನಿ ಹಾಗೆ ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇಷ್ಟು ಜನರು ಕೂಡ ಕೊರೋನಾ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅಭಿನಂದನೆಗಳು ಸನ್ಮಾನಿತರಿಗೆ. ಹೆಣ್ಣು ಈ ಸಮಾಜದಲ್ಲಿ ಹೆಚ್ಚು ಕೆಲಸವನ್ನ ನಿರ್ವಹಿಸಲಿ ಮಹಿಳೆಯರು ಅಂತ ಹೇಳಿ ಮಹಿಳೆಯರ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವಾಗೆಲ್ಲರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇರುವಂತದ್ದು ಹೆಚ್ಚು ಜವಾಬ್ದಾರಿ ಇನ್ನೂ ಹೆಚ್ಚಾಗ್ಲಿ ಅಂತ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ. ಅಲ್ಲಿನ ಬಡಿಗರವರು ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಂದೀಶ್ ಅವರು ಆಗಮಿಸಿದ್ದಾರೆ, ತೇಜಸ್ವಿನಿ ಪಾಕ್ಷಿಕ ಪತ್ರಿಕೆ ಸಂಪಾದಕರು ರಾಜು ಅವರು ಎಲ್ಲ ಮಾನ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಯ್ಯಣ್ಣ ಮಾಸ್ಟರ್, ಅಯ್ಯಣ್ಣ ಮಾಸ್ಟರ್ ನಂದೀಶ್ ಅವರು ಬನ್ನಿ. ಕೆಂಪರಾಜ್ ಅವರು, ರಾಜು ಅವರು, ಬಸವರಾಜ್ ಅವರು ದಯಮಾಡಿ ಎಲ್ಲ ಮಾಧ್ಯಮ ನಿಜವಾಗೂ ಈ ನಾಡನ್ನ ಕಟ್ಟೋರು ಇವರು. ದಯಮಾಡಿ ಊಟ ಹಾಕೊಂಡು ಬಂದು ಬೇಕಾದ್ರೆ ಕಾರ್ಯಕ್ರಮ ವೀಕ್ಷಣೆ ಮಾಡಬಹುದು. ಊಟ ಹಾಕೊಂಡು ಬನ್ನಿ, ಹಂಗಂತ ಯಾರು ಊಟ ಮಾಡದೆ ಹೋಗ್ಬಾರ್ದು. ವೀಣಾ ಲೋಕೇಶ್ ಅವರಿಗೆ ಒಂದು ಸನ್ಮಾನ, ಸಾಹೇಬರ ಸಾಂಸ್ಕೃತಿಕವಾಗಿ ದಂಪತಿಗಳಿಗೆ ವೀಣಾ ದೇವಿ ಮತ್ತು ಲೋಕೇಶ್ ಅವರಿಗೆ ಒಂದು ಸನ್ಮಾನ ಗೌರವ ಸಮರ್ಪಣೆ. ಇನ್ನು ಮನೋವೀಣ ಫೌಂಡೇಶನ್ ಸಂಸ್ಥೆ ತುಂಬಾ ಚೆನ್ನಾಗಿ ಕೆಲಸವನ್ನ ನಿರ್ವಹಿಸಿ ಅಂತ ಹೇಳಿ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು. ಸನ್ಮಾನ ಸ್ವೀಕರಿಸಿದಂತ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಶ್ರೀಶೈಲ ಅವರು ಬೆಂಗಳೂರು ವೇದಿಕೆ ಮೇಲೆ ಬರಬೇಕು. ಬಿದ್ರಿ ಸಾಹೇಬ್ ಅವರು ತಮಗೆ ಸನ್ಮಾನ ಮಾಡಬೇಕು, ದಯಮಾಡಿ ಬನ್ನಿ. ಹೇಮ ಅವರಿಗೆ ಸನ್ಮಾನ, ಚಿಕ್ಕ ಚೊಕ್ಕ ಸನ್ಮಾನ. ಬಂಧುಗಳೇ, ಮನೋವೀಣ ಫೌಂಡೇಶನ್ ರಿಜಿಸ್ಟರ್ಡ್ ಎಂದು ಉದ್ಘಾಟನೆಯನ್ನಾಗೊಂಡಿದೆ.
Let's bring back with you. Happy birthday.